ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹೋಗಿ ಮತ್ತೊಂದ್ಸಲ ಕ್ಲೋಸ್ ಮಾಡ್ತೀನಿ. ಕಿರ್ಚಿದ್ರೆ ನಿನ್ನ ಕತ್ತಿಗೆ ಬಾಯಿ ಹಾಕಿ ರಕ್ತನ ಕಟ 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 ಅಂತ ಕಾಫಿ ಕುಡ್ದಂಗೆ ಕುಡ್ಕೊಂಬಿಡ್ತೀನಿ. ನೀನು ಕ್ರಿಮಿನಲ್ ಎಂಗ್ಸ್, ನೀನು ಮೋದಕ ತಾರೆ ಮಾಲಿನಿನ ಅಂದ್ರೆ ಮೋದಕ ತಾರೆ ಮಾಲಿನಿ ಆಗ್ಬಿಡ್ಬೇಕು. ನನ್ಗೇನು ಮಾಡ್ಬಿಡಿ ಪ್ಲೀಸ್ ಬಿಡಿ. ಪಾಪ ನಿನ್ನ ಗಂಡ ನಿನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದ, ನಿನಗೋಸ್ಕರ ಸಿನಿಮಾ ಪ್ರೊಡ್ಯೂಸ್ ಮಾಡ್ದ, ನಷ್ಟ ಮಾಡ್ಕೊಂಡ. ಆದ್ರೆ ನೀನೇನು ಮಾಡ್ದೆ, ಲಾಭನ ನಷ್ಟನ ಲೆಕ್ಕ ಮಾಡ್ದೆ, ಅವನ ಮನೆಯಿಂದ ಆಚೆ ಹಾಕಿದೆ, ಅವನು ಮೋಸ ಮಾಡ್ದೆ. ಆದ್ರೆ ಈಗ ಇಲ್ಲಿ ನಿನ್ನ ಕಾಪಾಡೋರು ಯಾರು ಇಲ್ಲ, ಅವನೊಬ್ಬನಿಂದ ಮಾತ್ರ ನಿನ್ನನ್ನು ಉಳಿಸಕ್ಕೆ ಸಾಧ್ಯ. ನಿನ್ನಂತವಳು ಬದುಕಿರಬಾರ್ದು, ಬದುಕಿರಬಾರ್ದು. ಏನಾಯ್ತು ಏನಾಯ್ತು ಮಾಲಿನಿ ಅವರೇ, ಮಾಲಿನಿ ಅವರೇ ಬೇಗ ಸಮರ್, ಮಾಲಿನಿ 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 ಅವರೇ ಮಾಲಿನಿ ಅವರೇ ಮಾಲಿನಿ ಕಣ್ಬಿಡಿ ಮಾಲಿನಿ ಅವರೇ 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 ಏನಾಯ್ತು? ದೇವ 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 ಬೋರೆಗೌಡರು ದೇವ ಬಂದಿತ್ತು. ಬೋರೆಗೌಡರು ದೇವಾನ? ನನ್ನ ತಲೆ ಮುಡಿತು. ಅಯ್ಯೋ ಇವರು ಗೋಡೆಗೆ ಹೊಡ್ಕೊಂಡಿರ್ತಾರೆ. ಅಯ್ಯೋ ಇಲ್ಲ ರೇಖಾ ಅವ್ರೆ, ನಿಮ್ ಮೇಲೆ ಹಣೆಗೋ, ನನ್ ಮೇಲೆ ಹಣೆಗೋ, ಸಮರ್ಥ ಅವ್ರ ಮೇಲೆ ಹಣೆಗೋ, ಬೋರೆಗೌಡ್ರ ಮೇಲೆ ಹಣೆಗೋ. ಬೋರೆಗೌಡ್ರು ದೇವ ಬಂದಿತ್ತು, ಆ ದೇವ ಬಂದು ನನ್ ತಲೆ ಕೊಡಿತು. Thank you.
ಗುಲಾಬಿ, ನೀನು ನಮ್ ಜೊತೆ ಇಲ್ಲೇ ಇದ್ಬಿಡು. ದೇವದ ಕಾಟ ಹಂಚೋಗುತ್ತೆ. ಇವರಿಬ್ರು ಹಿಡ್ಕೊಂಡಿತ್ತು, ಆದ್ರೆ ನನ್ ವಿಷಯಕ್ಕೆ ಅನೋಕೊಂಡ್ ಸುದ್ದಿಗ್ ಮಾತ್ರ ಬಂದಿಲ್ವಲ್ಲ. ಅಯ್ಯೋ, ಯಾಕೆ ಎಲ್ರು ಹಿಂಗ್ ಎದ್ರುಕೊಂಡಿದ್ದೀರಾ ರೀ ಮಾಲಿನಿ? ನೀವು ಈ ದೆವ್ವನೆಲ್ಲ ನಂಬ್ತೀರಾ? ನಮ್ದೇ ಏನೋ, ನಂಬ್ದಿರನೆ ತಲೆಗೇಟ್ ಬಿತ್ತಾ? ನನ್ ತಲೆ ಗುಯಿ ಅಂತ ಇದೆ. ದೆವ್ವ ಬರ್ದೆ ಹೋಗಿದ್ರೆ ಕಿರಿಸ್ತಾ ಇದ್ರು. ದೆವ್ವ ಬಂದಿದ್ದು ನಿಜ, ನಾವಿಬ್ರು ದೆವ್ವ ನೋಡಿದ್ದು ನಿಜ. ಅಲ್ಲ ರೀ, ನೀವು ಈ ಮೂಡ್ ನಂಬಿಕೆನೆಲ್ಲ ನಂಬ್ತಿರಲ್ಲ. ಮೂಡ್ ನಂಬಿಕೆ ಏನಿಲ್ಲ, ದೆವ್ವ ಬರಕಿನ್ನ ಮುಂಚೆ ಕರ್ಟನ್ ಗಳೆಲ್ಲ ಅಲ್ಲಾಡುತ್ತೆ, ಮನೇಲಿ ಯಾರೋ ಓಡಾಡ್ದಂಗ ಆಗುತ್ತೆ. ಈ ಭಯನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ನೀವ್ ದೆವ್ವ ನೋಡಿದ್ರ? ನಾನ್ ನೋಡ್ದೆ. ಅದು ಬೋರೆಗೌಡ್ರದೇ ಫೇಸ್ ಕಟ್ಟು, ಅದೇ ಶೇಪ್ಲೆಸ್ ಬಾಡಿ, ಅದೇ ಹೊಟ್ಟೆ. ಅದು ಬೋರೆಗೌಡ್ರ ದೆವ್ವ ಅಂತಾನೆ ನನಗ್ ಕರೆಕ್ಟಾಗಿ ಗೊತ್ತು. ಸಮರ್ಥ್, ಶಂಕ್ರ ಅವ್ರಿಗೆ ಬರಕ್ ಹೇಳಿದ್ಯಲ್ಲ, ಬಂದ್ರ? ಓ, ಬಂದ್ರಲ್ಲ. ಏನ್ ಸಮರ್ಥ್, ಮಾಲಿನಿಗೆ ಏಟ್ ಬಿದ್ದಿದೆ, ಬೇಗ ಬನ್ನಿ ಅಂದಲ್ಲ. ಓಹೋ, ಬ್ಯಾಂಡೇಜು. ಯಾರತ್ರ ಬಾಕ್ಸಿಂಗು? ಬಾಕ್ಸಿಂಗ್ ಅಲ್ಲ, ದೆವ್ವದ ಕಾಟ. ಎಲ್ರಿಗೂ ಏಟ್ಗಳು ಬೀಳ್ತಾ ಇದೆ. ಹೌದಾ? ಬಾಕ್ಸಿಂಗ್ ಮಾಡಕ್ ನೀವೇ ಇಲ್ವಲ್ಲ ಶಂಕರಣ್ಣ? ಅಂದ್ರೆ ದೆವ್ವ ಹೊಡೆದಿರೋದಾ? ಹೊಡೆದಿರ್ಬೋದಂಗಾರೆ. ಶಂಕರಣ್ಣ, ನೀವು ದೆವ್ವನ ನಂಬ್ತೀರಾ? ನಂಬ್ತೀನಿ ಗುಲಾಬಿ. ಯಾಕೆ ಅಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮೂರಲ್ಲಿ ಒಬ್ಳು ಲವ್ ಫೇಲ್ಯೂರ್ ಆಗಿ ಕೆರೆಗ್ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ಲು. ಅವಳು ರೋಡಲ್ಲಿ ಓಡಾಡೋರ್ಗೆಲ್ಲ ಹಿಂಸೆ ಕೊಡ್ತಾ ಇದ್ಲಂತೆ, ಒಡಿತಿದ್ಲಂತೆ. ಆದ್ರೆ ನಾನ್ ಕಣ್ಣಾರೆ ನೋಡಿಲ್ಲ, ಬಟ್ ಇವತ್ತು ಅದೇ ಬಿದ್ದಿರೋದ್ನ ನನ್ ಕಣ್ಣಾರೆ ನೋಡ್ತಾ ಇದೀನಿ. ಅಲ್ಲ ಶಂಕರಣ್ಣ, ಮನುಷ್ಯರು ಹೇಗ್ ದೆವ್ವ ಆಗ್ತಾರೆ? ಗುಲಾಬಿ, ಸ್ವಲ್ಪ ಸುಮ್ನೆ ಇರ್ತೀಯಾ? ಎಲ್ರು ಆಗ್ಲಿಂದ ಏನಾಗಿದ್ಯೋ ಅದ್ರ ಬಗ್ಗೆ ಮಾತಾಡ್ತಿದಿರೋ ಹೊರತು ಮುಂದೆ ಏನಾಗ್ಬೇಕೋ ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ನಿನ್ ಪಾಲಿಗೆ ದೆವ್ವ ಇಲ್ಲ, ಇಲ್ಲ ನಮ್ಮೆಲ್ರು ಪಾಲ್ಗೆ ದೆವ್ವ ಇದೆ, ಇದೆ. ಶಂಕ್ರ ಅವ್ರೆ, ಯಾರಾದ್ರೂ ಒಳ್ಳೆ ಶಾಸ್ತ್ರಿನ ಕರ್ಕೊಂಡ್ ಬನ್ನಿ ಅಂದ್ರೆ ಅವ್ನ ಯಾವನ ತಲೆ ಕೆಟ್ಟವನ್ನ ಕರ್ಕೊಂಡ್ ಬಂದ್ರಿ. ಅವನು ಹಿಂಬಾಗ್ಲು ಶಾಸ್ತ್ರ, ಮುಂಬಾಗ್ಲು ಶಾಸ್ತ್ರ, ಆ ಶಾಸ್ತ್ರ ಈ ಶಾಸ್ತ್ರ, ಕಾಳಿ ಪೂಜೆ ಅಂತ ಹೇಳಿ ಅದೇನೇನೋ ಪೂಜೆ ಮಾಡಿ ಇದ್ಯಾವ್ದೋ ತಾಯ್ತ ಕೊಟ್ಟು 5,000 ರೂಪಾಯಿ ಇಸ್ಕೊಂಡ್ ಹೋದ. ಜೊತೆಗೆ ಅದ್ಯಾವ್ದೋ ಮೂಳೆಗೆ 10,000 ರೂಪಾಯಿ ಬೇರೆ ಕೇಳ್ದ. ನೋಡಿ, ನೀವ್ ಆ ಶಾಸ್ತ್ರಿಗೆ ಫೋನ್ ಮಾಡಿ ಬರಕ್ ಹೇಳಿ. ಫೋನ್ ಮಾಡ್ಬೇಕಾ? ಮಾಡೋಣ, ಅದಕ್ಕೇನಂತ ಮಾಡ್ತೀನಿ. ಲೌಡ್ ಸ್ಪೀಕರ್ ಆಗ್ತೀನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಏನ್ ಇವ್ರು ಫೋನೇ ಎತ್ತಲಿಲ್ಲ? ಮೋಸ್ಟ್ಲಿ ಕಾಳಿಕಾ ಮಾತಾ ಪೂಜೆ ಮಾಡ್ತಿದಾರೆ ಅನ್ಸುತ್ತೆ. ಅಯ್ಯೋ, ನಮ್ ಪ್ರಾಣ ಹೋಗ್ತಿದೆ ಇಲ್ಲಿ, ಇನ್ನೊಂದ್ಸಲ ಫೋನ್ ಮಾಡಿ. ಹಂಗಂತೀರಾ? ಹೌದಾ, ಮಾಡ್ದೆ. ಲೌಡ್ ಸ್ಪೀಕರ್ ಆಗ್ತೀನಿ. ಹಲೋ, ಯಾರೋ ಶಂಕರನಾ? ಶಾಸ್ತ್ರಿಗಳೇ ನಮಸ್ಕಾರ, ನಾನೇ. ಅದೇ ಶಾಸ್ತ್ರಿಗಳೇ, ನೀವು ಪೂಜೆ ಮಾಡೋದ್ಮೇಲೆ ಯಾವ್ದು ವರ್ಕೌಟ್ ಆಗಿಲ್ಲ, ಮನೆಯವ್ರೆಲ್ಲ ಭಯ ಪಡ್ತಾ ಇದಾರೆ, ಮನೆಯವ್ರಿಗೆಲ್ಲ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದೆಯಂತೆ. ಮಾತ್ರೆ ನುಂಗಿದ ತಕ್ಷಣ ಜ್ವರ ನಿಲ್ಲುತ್ತೆ? ಅದು ನಿಜ. 2-3 ದಿನ ಆದ್ರೂ ವೇಟ್ ಮಾಡ್ಬೇಕು. ಅದು ನಿಜ, ನೀವ್ ಹೇಳಿದ್ ಮತ್ ನಿಜ ಬಿಡಿ. ನಾನು ದಿಗ್ಬಂಧನ ಮಾಡಿದೀನಿ, ಅದು ರಿಸಲ್ಟ್ ಗೊತ್ತಾಗ್ಬೇಕು ಅಂದ್ರೆ 24 ಗಂಟೆ. ಹೌದಾ? ಆಯ್ತಾಯ್ತು ಶಾಸ್ತ್ರಿಗಳೇ, ಏನಾದ್ರೂ ಆಗ್ಲಿ ನೀವ್ ಇನ್ನೊಂದ್ಸರಿ ಬಂದು ಯಾವ್ದಾದ್ರು ಸ್ಟ್ರಾಂಗ್ ಆಗಿರೋ ಮಂತ್ರ ಹೇಳ್ಕೊಟ್ಟು ಹೋಗಿ, ದೇವದ ಕಾಟ್ದಿಂದ ನಮ್ಮ ಮನೆಯವ್ರನ್ನೆಲ್ಲ ತಪ್ಪಿಸ್ಬಿಡಿ. ಆಗಲ್ಲ. ಯಾಕಂದ್ರೆ ನಾನು ಫಾರಿನ್, ಇಂಗ್ಲಿಷ್ ದೆವ್ವ ಬಿಡಿಸಕ್ಕೆ ಫಾರಿನ್ ಬಂದಿದ್ದೀನಿ. ವಾಪಸ್ ಬರೋದಕ್ಕೆ 4 ದಿನ. ಸ್ವಲ್ಪ ತಡ್ಕೊಳ್ಳಿ. ಹೌದಾ? ನಾನು ಇಲ್ಲಿಂದನೇ ದೆವ್ವದ ಕಾಟ ಕಡಿಮೆ ಮಾಡಿಸ್ತೀನಿ, ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ. ಆಯ್ತಾಯ್ತು. 4 ದಿನ ಉಪವಾಸ ಇರಕ್ಕೆ ಹೇಳಿ, ನಾನು ಆಮೇಲೆ ಬಂದ್ಮೇಲೆ ಏನ್ ಮಾಡ್ಬೇಕೋ ಮಾಡೋಣ. ಆಯ್ತು ಶಾಸ್ತ್ರಿಗಳ. ಓಕೆ ಶಾಸ್ತ್ರಿಗಳ, ಥ್ಯಾಂಕ್ ಯು ವೆರಿ ಮಚ್ ಶಾಸ್ತ್ರಿಗಳ. ನೋಡಿದ್ರ, ಶಾಸ್ತ್ರಿಗಳು ಫಾರಿನ್ ಟೂರ್ ಹೋಗಿದಾರಂತೆ. ಫಾರಿನ್ ಟೂರ್? ಇಂಗ್ಲಿಷ್ ದೆವ್ವ ಬಿಡ್ಸಕ್ಕೆ? ಇಂಗ್ಲಿಷ್ ಅವರು ದೆವ್ವ ನಂಬತಾರ? ದಿ ಮಮ್ಮಿ ಯಾವ ಪಿಕ್ಚರ್? ದೆವ್ವದ್ದು. ಈವಿಲ್ ಡೆಡ್ ಯಾವ ಪಿಕ್ಚರ್? ದೆವ್ವದ್ದೆ. ಯಾವ ಲ್ಯಾಂಗ್ವೇಜ್? ಇಂಗ್ಲಿಷ್. ಅಂದ್ಮೇಲೆ ನಂಬತಾರೆ? ಅಯ್ಯೋ ಶಂಕರಣ್ಣ, ನೋಡಿ ಇದನ್ನೆಲ್ಲ ಬಿಟ್ಬಿಡಿ ಇವಾಗ, ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಸಮರ್ಥ್ ಬನ್ನಿ. ಅಣ್ಣಪ್ಪಣ್ಣ ಅವ್ರೆ, ನೋಡಿ ನೀವು ರೇಖಾ ಅವ್ರ ಕೇರ್ ತಗೊಳ್ಳಿ. ರೇಖಾ ಅವ್ರೆ, ನೀವು ಅನ್ನಪೂರ್ಣ ಅವ್ರ ಕೇರ್ ತಗೊಳ್ಳಿ. ಮತ್ತೆ ಮಾಲಿನಿ ಅವ್ರ ಕೇರು? ಐ ಆಮ್ ಹಿಯರ್, ಯು ಡೋಂಟ್ ಫಿಯರ್. ಮಾಲಿನಿ ಕೇರ್ ನಾನ್ ತಗೋತೀನಿ. ಮಾಲಿನಿ, ಯು ಡೋಂಟ್ ವರಿ, ನಿನ್ನ ನೋಡ್ಕೊಳ್ಳೋಕೆ ನಾನಿದ್ದೀನಿ. ಏನು ಬೇಕಾಗಿಲ್ಲ ನಿಮಗಿನ್ನ, ಆ ದೆವ್ವನೇ ವಾಸಿ. ಗುಲಾಬಿ ಅವರೇ, ನಾನು ಈ ದೆವ್ವ ನೋಡಿಲ್ಲ, ಆದ್ರೆ ಈ ದೆವ್ವ ಬರಕ್ಕಿನ್ನ ಮುಂಚೆ ಸಿಂಪ್ಟಮ್ಸ್ ಇರುತ್ತಲ್ಲ ಅದನ್ನ ಅಬ್ಸರ್ವ್ ಮಾಡಿದೀನಿ. ಬಾಗಿಲುಗಳು ಓಪನ್ ಆಗೋದು, ಕಿಟಕಿಗಳು ಬಡ್ಕೊಳ್ಳೋದು, ಜೋರ ಗಾಳಿ ಬೀಸೋದು, ಇದೆಲ್ಲ ಅಬ್ಸರ್ವ್ ಮಾಡಿದೀನಿ ನಾನು. ರೀ, ಇದು ಮಳೆಗಾಲ ಅಲ್ವಾ, ಜೋರ ಗಾಳಿ ಬೀಸ್ತಿರುತ್ತೆ, ಅದಕ್ಕೆ ಕಿಟಕಿ ಬಾಗ್ಲೆಲ್ಲ ಹೊಡ್ಕೊಳುತ್ತಷ್ಟೇ.